ಹಾಯ್ ಗಾಯ್ಸ್, ಎಲ್ಲರೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬೇಗನೆ ಎದ್ದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮಾಡಿದ್ದೀನಿ. ಇವತ್ತು ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಆದ್ದರಿಂದ ಇವತ್ತು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ಗುಡಿಸಿ ಸೀಟಿ ಎಲ್ಲ ಮಾಡಿ ಪೂಜೆನೂ ಮಾಡಿ ಅವ್ರ ಫೋಟೋಗೂ ಕೂಡ ಅಮ್ಮ ಊರಿಂದ ಹೂ ತಂದಿದ್ರು ಅಲ್ವಾ, ಅದನ್ನೆಲ್ಲ ಕಟ್ಟಿ ಇರೋ ಬರೋ ಹೂವನ್ನೆಲ್ಲ ಫೋಟೋಗೆ ಹಾಕಿದ್ದೀನಿ. ಅವ್ರಿಗೂ ಕೂಡ ಎಲ್ಲ ಪೂಜೆ ಮಾಡಿ ಅವ್ರ ಇಷ್ಟವಾದ ಪಾಯಸ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬಂದು ಎಲ್ಲ ಮಾಡಿದೆ. ತಿಂಡಿ ಮಾಡೋ ಅಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ರಾತ್ರಿ ಮುದ್ದೆ ಮಾಡಿರ್ತೀನಿ ಅಲ್ವಾ, ಅದನ್ನೇ ಮೊಸರು ಜೊತೆ ಹಾಕಿ ಕಿವುಚಿ ಸ್ವಲ್ಪ ಉಪ್ಪು ಹಾಕಿ ಕೊಡ್ತೀನಿ. ತಿಂಡಿ ತಿನ್ನೋ ತನಕ ತಿಂದಿರ್ತಾರೆ. ನೆಕ್ಸ್ಟು ನಾನಿಲ್ಲಿ ದಾಲ್ ಪುರಿ ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ಕಡಲೆಬೇಳೆ ನೆನೆ ಹಾಕಿದ್ದೆ. ನೆನೆ ಹಾಕಿರೋ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಶುಂಠಿ, ಸ್ವಲ್ಪ ಲವಂಗ, ಸ್ವಲ್ಪ ಅರಿಶಿನ ಮತ್ತು ಕಸೂರಿ ಮೇಥಿ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಿಂಗೂ ಕೂಡ ಹಾಕ್ಬೋದು. ಅದನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ, ಅಂದರೆ ಕಾಳು ಕಾಳು ಸಿಕ್ಕಬಾರ್ದು ತರಿ ರೀತಿ ಆ ರೀತಿ ರುಬ್ಕೊಂಡು ನುಣ್ಣಗೆ ಅದಕ್ಕೆ ಒಂದು 2-3 ಸ್ಪೂನ್ ದೊಡ್ಡ ಸ್ಪೂನ್ ಬರುತ್ತಾರೆ ಅದರಲ್ಲಿ ಚಿರೋಟಿ ರವೆ ಹಾಕ್ಕೊತಿದ್ದೀನಿ. ಚಿರೋಟಿ ರವೆ ಮತ್ತು ಇದಕ್ಕೂ ಕೂಡ ನಾ ಜೀರಿಗೆ ಹಾಕ್ಕೊತಿದ್ದೀನಿ. ಬೇಕು ಅನ್ನೋರು ಅಜ್ವೈನ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಮೇನು ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ಳದೆ ಕಲಸ್ಕೊತಿದ್ದೀನಿ. ಯಾಕೆಂದರೆ ಕಡಲೆಬೇಳೆ ರುಬ್ಬಿರ್ತೀವಲ್ವಾ, ಅದರಲ್ಲೇ ನೀರಿನ ಅಂಶ ಇರೋದರಿಂದ ಫಸ್ಟು ರುಬ್ಬಿರೋ ಕಡಲೆಬೇಳೆ ಹಿಟ್ಟಿಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಫಸ್ಟು ಕಲಸ್ಕೊತೀನಿ. ಆಮೇಲೆ ನೀರು ಎಷ್ಟು ಬೇಕು ಗೋಧಿ ಹಿಟ್ಟು ಕಲಸೋಕ್ಕೆ, ಆಮೇಲೆ ನೀರು ಹಾಕ್ಕೊಂಡು ಕಲಸ್ಕೊಂಡು ಲಾಸ್ಟಲ್ಲಿ ಜಾಸ್ತಿ ಎಣ್ಣೆ ಹಾಕಿದ್ರಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿ ಚೆನ್ನಾಗಿ ಅದ್ಮಿ ಕಲಸಿ ಈ ರೀತಿ ಮಾಡಿರ್ತೀನಿ. ಒಂದು 1/2 ಗಂಟೆ 1/2 ಗಂಟೆ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ, ಪೂರಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಕಲಸಿಟ್ಟಿದ್ದೀನಿ. ಕಲಸಿರೋದನ್ನ ಈ ರೀತಿ ಪೂರಿ ಮಾಡೋಕ್ಕೆ ಎಷ್ಟು ದಪ್ಪ ಹಿಟ್ಟು ತೊಗೋಬೇಕು, ಅದು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಮಾಡಿಟ್ಕೊಂಡು ಲಟ್ಟಣಿಗೆ ತೊಗೊಂಡು ಈ ರೀತಿ ಲಟ್ಟಿಸ್ಕೊಂಡು ಎಣ್ಣೆಲಿ ಬಿಟ್ಟರೆ ಪೂರಿ ಅಂತೂ ಸಖತ್ತಾಗಿ ಬರುತ್ತೆ. ನಿಜವಾಗ್ಲೂ ಮಸಾಲೆ ಹಪ್ಪಳ ಮತ್ತು ಉದ್ದಿನ ಹಪ್ಪಳ ಎಲ್ಲ ಮಾಡ್ತೀವಲ್ವಾ, ಅದೇ ರೀತಿಯೇ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನಾನು ಇದೇ ಫಸ್ಟು ಟ್ರೈ ಮಾಡಿದ್ದು. ಇದನ್ನು ಕಡಲೆಬೇಳೆ ಅಲ್ಲದೆ ಹಸಿರು ಬೇಳೆ ನೆನೆ ಹಾಕ್ಬಿಟ್ಟು ಸೇಮ್ ಪ್ರೊಸೀಜರ್ ಬರುತ್ತೆ. ಹಸಿರು ಬೇಳೆಯಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬೋದು. ಅದು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಲವಂಗ ಎಲ್ಲ ಹಾಕಿರೋದ್ರಿಂದ ಮೆಣಸು ಕೂಡ ಹಾಕಬೇಕು, ಮರೆತುಬಿಟ್ಟಿದೆ, ಮೆಣಸು ಕೂಡ ಹಾಕಬೇಕು. ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ದೆ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಚಟ್ನಿ ಬೇಡ ಅಂದರೆ ಬೇಡ, ಪುರಿನೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಸಾಲೆ ಹಪ್ಪಳ ಯಾವ ರೀತಿ ಬರುತ್ತೆ ಆ ರೀತಿಯೂ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಹಪ್ಪಳ ಅಂದ ತಕ್ಷಣ ಗರಿಗರಿಯಾಗಿ ಬರೋಲ್ಲ, ಸ್ಮೂತಾಗಿ ಪುರಿ ಹೇಗೆ ಮಾಡ್ತೀವೋ ಅದೇ ರೀತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಿನ ಪುರಿ, ಮೈದಾ ಹಿಟ್ಟಿನ ಪುರಿ ತಿಂದು ಬೇಜಾರಾಗಿರೋರು ಈ ರೀತಿ ದಾಲ್ ಪುರಿ ಮಾಡ್ಕೊಂಡು ಕೂಡ ಇಷ್ಟಪಡ್ಬೋದು. ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮಂಗಲ್ಲ ಜಾಸ್ತಿ ಬರ್ಬಿಡ್ತಾರೆ, ಗೊತ್ತಾಗಲ್ಲ ಬರ್ಬಿಡ್ತಾರೆ. ಅವ್ರಿಗೂ ಗೊತ್ತಾಗಲ್ಲ ಲಕ್ಕಚಾರ, ಅವ ವೈಕುಳಿಗೂ ಗೊತ್ತಾಗಲ್ಲ, ಇವಳಿಗೆ ಇದ್ದಷ್ಟು ಗೊತ್ತಿಲ್ಲ. ಗೊತ್ತಾಗಲ್ಲ, 3 ಸಾವಿರ, 2 ಸಾವಿರ, 2.5 ಸಾವಿರ, 3 ಸಾವಿರ, 4 ಸಾವಿರ ಹೇಳ್ತಾರೆ. ಈಕೇನಿ ಕೊಡ್ಬೇಕು ಏನು ಹೇಳಂಗಿಲ್ಲ. ಎಷ್ಟು ಚಪಾತಿ ಕರ್ಕ 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 ಅಂತಿತ್ತು, ಈಗ ಹಚ್ಕೊಂಡು ನೀ ಹಾಕ್ಬಿಟ್ಟು ತಿಂದಿಲ್ಲ. ನಮ್ ಚಪಾತಿ ಚೆನ್ನಾಗಿದವ ಚಪಾತಿ, ನಿಮ್ದು ಚೆನ್ನಾಗದ. ಸಿಂಧಿ ಮನೇಲಿ ನಮ್ಮ ಆರ್ದವ್ರ ಚಪಾತಿ ಬಕ್ಕೆ ಬರ್ಬೇಕು, ಮಲ್ಲಿಗೆ ಮಲ್ಲಿಗೆ ಹೂವಿನ ಬಕ್ಕೆ ಬರ್ಬೇಕು. ನನ್ ಚಪಾತಿ ಅಷ್ಟು ಚೆನ್ನಾಗಿ ಮಾಡ್ತೀನಿ, ಒಳ್ಳೆ ಟೇಸ್ಟ್ ನೋಡಿದ್ರು ಒಳ್ಳೆ ಟೇಸ್ಟ್. ಹಾಲಿನ ಕೆನೆ ಹಿಂಗ್ ಕೊಡೋರು, ನನ್ಗೆ ಸಕ್ಕರೆ ಹಾಕ್ಬಿಟ್ಟು ಕೊಡೋರು, ನಾಲ್ಕು ನಾಲ್ಕು ಚಪಾತಿ ಹಾಕಂತ ತಿಂದ. ಅಷ್ಟು ಚೆನ್ನಾಗಿ ಚೆನ್ನಾಗಿದ್ದವಳು ನಾನು. ಈಗಲೂ ಹೋಟಿಲಲ್ಲ ಅನ್ನೋರು ಜಯಮ್ಮ ಶೇಟಿ ಮೇಲೆ ಕುಡ್ದವಳು ಅನ್ನ ಹೆಂಗೆ ಇದ್ದವಳು, ಟೊಮಾಟೆ ಹಣ್ಣು ಟೊಮಾಟೆ ಹಣ್ಣು ಅನ್ನೋರು ನನಗೆ. ಹಂಗೆ ಮಾಡಿದ್ವಿ, ಈಗಲೂ ಅಲ್ಲ ಹಾಕಿಸ್ಕೊಳ್ಳಿ ಟೊಮಾಟೊ ಹಣ್ಣಂಗೆ ಕಾಣ್ತಿದ್ದಾರೆ. ಅಲ್ಲಿ ಕಡ್ಸ್ಕೊಬಿಟ್ರು ನಿಮ್ಗೆ ಅಪ್ಪ ತಾಗದ ನಂಗೆ ಕಾಣಲ್ಲ. ನೀವು ಕಾಣಲ್ಲ ಹ್ಞೂ, ನಿಮ್ಮ ಮಗಳು ಬರೀ ಪಾಪ ಚೆ ಒಳ್ಳೆ ಹೋಗ್ಬೋದು.
ಎಲ್ಲಿದ್ರೂ ಬಂದು ಮಾತಾಡ್ಕೊಳ್ತೀನಿ ಬಿಡಿ, ನಾನು ಯೋಚನೆ ಮಾಡಿದೆ. ಮನೆ ಖಾಲಿ ಮಾಡಿದ್ರು ಬಂದರ, ಮನೆ ಖಾಲಿ ಆದ್ರೂ ಬರ್ತೀನಿ, ಎಲ್ಲಿದ್ರು ಬರ್ತೀನಿ. ಇಡೀ ಮೈಸೂರೇ ಗೊತ್ತು, ಇಡೀ ಮೈಸೂರೇ ಗೊತ್ತು ನಿಮ್ಗ, ಮೈಸೂರೇ ಗೊತ್ತೆ. ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗ್ತೀನಿ. ಮತ್ತೆ ನಮ್ಮ ಅಕ್ಕ ಇದ್ದಲ್ವಾ ನೋಡಿ, ನೀವು ಬರ್ದಕ್ಕೆ ನಮ್ಮ ಮನೆಯವರೆಲ್ಲ ಹೇಳ್ ಕಳಿಸಲ್ಲ ನಿಮ್ಗೆ. ಸುಮಾರು ಕೇಳಬೇಕಾರ ಇದೇ ಅಜ್ಜಿ ಸದ್ದಿಲ್ವಲ್ಲ, ಏನು ಬಂದಿಲ್ವಲ್ಲ, ಬೆಳಿಗ್ಗೆ ಏನು ಮಾತಾಡೋದು. ಚಪಾತಿ ಚೆನ್ನಾಗಿ ಮಾಡಿ, ಚಪಾತಿ ಮೇಲೆ ಮಾಡ್ತಾಳ, ರೊಟ್ಟಿ ಇನ್ನು ಚೆನ್ನಾಗಿ ಮಾಡ್ತೀನಿ ಬನ್ನಿ. ರೊಟ್ಟಿ ಚೆನ್ನಾಗಿ ಮಾಡಿದ್ರು, ಚಪಾತಿ ಅಷ್ಟು ಚೆನ್ನಾಗಿ ಮಾಡಿದ್ರು. ಹಂಗಿರ್ಬೇಕು, ಕಟ್ಟ 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 ಅಂತಾರೆ ಅವ್ರು ಮಾಡೋದು. ನಮ್ಮ ಮನೆಯವ್ರು ಮಾಡೋ ಎಣ್ಣೆ ಕಲ್ಸ್ಬೇಕು ಚೆನ್ನಾಗಿ. ಎಣ್ಣೆ ಹಾಕ್ತಾರೆ ಜಮಕ್ತಾರೆ ಅಲ್ಲಿ. ಹೆಂಗ್ ಮಾಡ್ಬೇಕು ಗೊತ್ತಾ, ಬಕ್ಕಿ ಬರ್ಬೇಕು ಚಪಾತಿಗೆ, ಸುತ್ತ ಬೇಯ್ಬೇಕು, ಅದೇ ಬೊಕ್ಕ ಬರ್ತದೆ. ಸ್ವಲ್ಪ ಎಣ್ಣೆ ಹಾಕ್ಬೇಕು, ಚೆನ್ನಾಗಿ ತಿನ್ನಕ್ ಚಲ್ಲ ತಿನ್ನ ಅನ್ನಿಸ್ತದೆ. ಮೆಣಸು ಅದ್ ಹಾಕ್ತೀನಿ, ಏನು ಮಾಸ್ಕೊಡಕ್ಕಿಲ್ವಲ್ಲ ಇವಳು. ಎಣ್ಣೆ ಎಣ್ಣೆ ಅಂತಾಳೆ ಅಳು ಅಳ್ಳಿ ಗಾ ಮಾಡ ವೆರೈಟಿ ವೆರೈಟಿ ತಿಂತಾರೆ ಅಂತ. ನಿಮ್ದಾರೋ ಇಂಗ್ಲಿಷ್ ಬರ್ತಾರ, ದಾಲ್ ಮಾಡ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಿನ ಸೊಪ್ಪು ಕರ್ಬೇವಿನ ಸೊಪ್ಪು ಟಮಾಟನ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟು ಮಸ್ತಿಬಿಟ್ಟು ಚಪಾತಿ ಮಾಡ್ತಾರೆ. ತಿಂತಾದ್ರೆ ಇನ್ನೂ ಸಿಕ್ಕ ತಿನ್ನ ಅನಿಸ್ತಾರೆ, ಅಷ್ಟು ಚಂದ ದಾಲ್. ಹೆಸರು ಬೇರೆ ದಾಲ್ ತುಂಬಾ ಚಂದ, ಅನ್ನೂ ಮಾಡ್ಕೊಂಡ್ಬೋದು ತುಂಬಾ ಚಂದ. ಅದಕ್ಕೆ ನೀವು ಟೊಮೆಟೊ ಅಣ್ಣಂಗ್ ಇದ್ದದು ನಿಮ್ದು. ಇದು ಮಿಷಿನ್ ಇತ್ತಲ್ಲ ಅದು ಯಾಕೋ ವೀಲ್ ತಿರುಗ್ತಾ ಇಲ್ಲ, ಅದಕ್ಕೆ ಅದು ಬರುತ್ತಲ್ಲ ದಾರ ಸಿಕ್ಕೊಂಡಿರುತ್ತೆ ಅಷ್ಟೇ. ಅದನ್ನೇ ತಗೊಂಡೋದ್ರೆ ರಿಪೇರಿಗೆ 600-700 ಅಂತ ಹೇಳ್ತಾರೆ. ಅದಕ್ಕೆ ದಾರ ಒಂದು ಸಿಕ್ಕೊಂಡಿರುತ್ತೆ ಸಾಕು, ಅಲ್ಲಿ ಅಂತ ತೋರಿಸ್ತೀನಿ ನಿಮಿಷ. ಇದು ಮಿಷಿನ್ ತೆಗೆದು ಇಟ್ಕೊಂಡಿದ್ದೀನಿ, ಇದು ಬರುತ್ತಲ್ಲ ಇದು, ಇದೆರಡು ಬಿಚ್ಚಬೇಕು. ಬಿಚ್ಚಿದ್ಮೇಲೆ ಅಲ್ಲಿ ಸ್ವಲ್ಪ ದಾರ ಸಿಕ್ಕೊಂಡಿರುತ್ತೆ ಅಷ್ಟೇ. ಅದೊಂದು ಚೂರು ಒಂದಿಷ್ಟು ದಾರ ಸಿಕ್ಕೊಂಡಿದ್ರು ವೀಲು ತಿರ್ಗಲ್ಲ, ಪೆಟ್ಲ ಎಷ್ಟು ತೊಳೆದ್ರು ತಿರ್ಗಲ್ಲ. ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಮಡಿಕೊಂಡಿದ್ದೀನಿ. ಇದು ಬಿಚ್ಚಿಬಿಟ್ಟು ನೋಡಬೇಕೀಗ ಬಿಚ್ಚಿದ್ದೆ ಅಂತ ಹೇಳಿ. ಚಿಕ್ಕದು ಸ್ಕ್ರೂ ಡ್ರೈವರ್ ಬಿಟ್ ಬಿಚ್ಚಬೇಕು. ಕಳೆದಿದ್ದೀನಿ ಗೆರೆದೇ ಇರುತ್ತಲ್ವಾ ನೋಡಿ, ಎಷ್ಟೊಂದು ಕಸ ಸೇರ್ಕೊಂಡಿದ್ದೀವಿ ಕಳೆದು. ಮೋಸ್ಟ್ಲಿ ದಾರ ಸಿಕ್ಕಾಕೊಂಡಿದ್ದೇನಾಗದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸಿಕ್ಕಾಕೊಂಡ್ಬೇಕು ಮೋಸ್ಟ್ಲಿ. ಇದು ಕೂಡ ಬಿಚ್ಚಬೇಕು. ಇದನ್ನು ಕೂಡ ಬೆಚ್ಚಿ ಓಕೆ, ಇದನ್ನು ಬೆಚ್ಚಿದ್ದೀನಿ. ಅದು ನೆಕ್ಸ್ಟು ಇದು ಬರುತ್ತೆ, ಇದು ಎಸ್ ನೋಡಿ ಇಲ್ಲಿ ಇಷ್ಟೇ ದಾರ ಸಿಕ್ಕಾಕೊಂಡಿದೆ ಅಷ್ಟೇ. ಇದೆಯಲ್ಲ ಇಷ್ಟು ದಾರ ಸಿಕ್ಕಾಕೊಂಡಿದೆ, ಇದಕ್ಕೆ ವೀಲ್ ತಿರುಗ್ತಾ ಇಲ್ಲ ಅಂತ ರಿಪೇರಿಗೆ ತಗೊಂಡೋದ್ರೆ 600-700 ಚಾರ್ಜ್ ಮಾಡ್ತಾರೆ. ಬಂದರೆ ಮೇನು ಇದೊಂದು ದಾರ ಸಿಗಾಕೊಂಡಿದ್ರೆ ವೀರು ಚೂರು ದಾರ ಇಲ್ಲಿ ಏನಾದ್ರು ಇದು ಹೋಗು ಏನಾದ್ರು ಸಿಗಾಕೋತು ಅಂದರೆ ಇದು ತಿರ್ಗಲ್ಲಲ್ಲ, ಅದನ್ನ ಅದು ವೀಲ್ ಏನು ತಿರ್ಗಲ್ಲ. ಅಷ್ಟೇ ಬೇಕು, ಈಗ ಹಾಕ್ಬಿಟ್ಟು ತಿರುಗಿಸ್ತೀನಿ ನೋಡ್ಕೊಳ್ಳಿ ಹೆಂಗೆ ತಿರುಗುತ್ತೆ ಅಂತ. ಅದೊಂದು ರಿಪೇರಿ ಬರುತ್ತೆ ಅಷ್ಟೇ, ಬಿಟ್ಟರೆ ಚೋರುದೆಲ್ಲ ಒರೆಸ್ಬಿಟ್ಟು ಹೈಲ್ ಹಾಕ್ಬಿಟ್ಟು ಹಿಂಗಿತ್ತು ಹಂಗೆ ಹಾಕಿದ್ರೆ ಅಷ್ಟೇ ಇಷ್ಟೇ ರಿಪೇರಿ. ಎಷ್ಟೊಂದು ದಾರ ಸಿಕ್ಕೊಂಡಿರುತ್ತೆ ಅದಿಷ್ಟೇ, ಇಷ್ಟಕ್ಕೆ ವೀಲ್ ತಿರುಗ್ತಾ ಇಲ್ಲ ಅಷ್ಟೇ, ಇಷ್ಟು ರಿಪೇರಿ ಬಂದಿರುತ್ತೆ ಅಷ್ಟೇ. ಏನಾದ್ರು ವೀಲ್ ತಿರುಗ್ತಾ ಇಲ್ಲ ಅಂದರೆ ಮೊದಲು ಇದನ್ನೆಲ್ಲ ಬಿಚ್ಚಿ ದಾರ ಏನಾದ್ರು ಕಿತ್ತೋಗಿ ಎಲ್ಲ ಏನು ಸಿಕ್ಕಾಕೊಂಡಿದ್ಯಾ ಅಂತ ನೋಡಿ ನಾವೇನು ನೋಡಿಲ್ಲ ತಿರುಗ್ತಾ ಇಲ್ಲ ಅಂತ ಕೊಟ್ಬಿಟ್ರೆ ಸುಮ್ಮನೆ 500-600 ಖರ್ಚು ಮಾಡಬೇಕು ಅಷ್ಟೇ. ಅವ್ರು ಅವ್ರು ದಾರ ಸಿಕ್ಕಾಕೊಡಿತು ಅಂತಾರ, ಏನೋ ಹೋಗಿತ್ತು ರಿಪೇರಿ ಮಾಡಿದ್ವಿ ಅಂದ್ಬಿಟ್ಟು ದುಡ್ಡು ಹೇಳ್ತಾರೆ.
ಅದ್ರ ಮೊದಲು ತಗೋಕೊಡಕ್ ಮುಂಚೆ ನಾವೆಷ್ಟು ಚೆಕ್ ಮಾಡಿಕೊಂಡು ಇದು ಏನೂ ಆಗಿಲ್ಲ ಅಂತ ಇದ್ರೆ ಆಮೇಲೆ ರಿಪೇರಿ ಕೊಡೋದು ಒಳ್ಳೆಯದು, ನಮಗೂ ದುಡ್ಡು ಸೇವ್ ಆಗುತ್ತೆ ಅಲ್ವಾ. ಮನೆ ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕ್ಬಿಟ್ಟು ತಿರುಗುತ್ತ ನೋಡೋಣ. ಮತ್ತೆ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗೈತೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಅಡುಗೆ ಮಾಡಬೇಕು ಅನ್ನಕ್ಕಿದ್ದೀನಿ. ಅನ್ನ ಆಗೋಷ್ಟರಲ್ಲಿ ಕೆಲವು ಚಿಕ್ಕ ಪುಟ್ಟ ಐಟಮ್ ಮತ್ತು ಸಾಮಾನುಗಳೆಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ತರಿಸಿದ್ದೀನಿ. ಅನ್ನ ಆಗೋಷ್ಟರಲ್ಲಿ ಆ ಸಾಮಾನುಗಳೆಲ್ಲ ಫಿಲ್ ಮಾಡ್ಕೊಬಿಡ್ತೀನಿ ಬಾಕ್ಸ್ಗಾಗಿ. ಆಮೇಲೆ ಸಾಂಬಾರು ಮಾಡಬೇಕು. ಬೆಳಿಗ್ಗೆ ಮೂಲಂಗಿ ತೊಗೊಂಡಿದ್ದೀನಿ, ಮೂಲಂಗಿ ಸಾಂಬಾರು ಮಾಡಬೇಕು ಅಷ್ಟೇ. ಏನೇನು ಸಾಮಾನು ತರಿಸಿದ್ದೀನಿ ಅಂದರೆ ಸಿಂಪಲಾಗಿ ತರಿಸಿದ್ದೀನಿ ನೋಡೋಣ. ಆಮೇಲೆ ಇದಕ್ಕೆ ಮಾಲೆ ಅಮಾವಾಸ್ಯೆ ಬರುತ್ತಲ್ಲ ಪಿತೃಪಕ್ಷ, ಅದಕ್ಕೂ ಇನ್ನೂ ಸುಮಾರು ಸಾಮಾನು ತರಿಸ್ಬೇಕು. ಸಾಮಾನು ತಗೋಬೇಡ ಅಂತ ಲಿಸ್ಟ್ ಕೊಟ್ಟಿದ್ರೆ ನಾನು ಬೇಕಾದ್ರು ತೊಗೊಂಡಿದ್ದೀನಿ. ಚಿಕ್ಕ ಪುಟ್ಟ ಐಟಮು, ಬ್ರಷು, ಶಾಂಪು, ಎಣ್ಣೆ ಅರ್ಜೆಂಟಾಗ ಎಣ್ಣೆ ಇರಲಿಲ್ಲ, ಅದು ಉಳ್ಳೆ ಬೆಲ್ಲ ಮೆಣಸು ಮತ್ತು ಧನಿಯ ಧನಿಯ ಸಾಸಿವೆ ಕಡಲೆ ಬೀಜ ಕೆಲವು ಪುಡಿಗಳು ನಾನೇ ಮಾಡ್ಕೋತೀನಿ. ಅದಕ್ಕೆ ಮೆಣಸು ಧನಿಯ ಪುಡಿ ಎಲ್ಲ ನಾನೇ ಮಾಡ್ಕೊಳ್ಳೋದು, ಅದಕ್ಕೆ ತರಿಸಿದ್ದೀನಿ. ಸೋಪ್ ಅಂತಿರೋಗಿತ್ತು ಯೂಸ್ ಮಾಡೋದು, ಚಂದ್ರಿಕಾ ಸೋಪ್. ಬೆಲ್ಲ ಬೆಲ್ಲ ಅಂತೂ ಬೇಕೇ ಬೇಕು, ಸಿರಪ್ ಬೆಲ್ಲ ಸಿರಪ್ ಎಲ್ಲ ತೀರೋಗಿತ್ತು, ಅದಕ್ಕೆ ತರಿಸಿದ್ದೀನಿ. ಇಷ್ಟೆಲ್ಲ ಸಿರಪ್ಗೆ ಆಗುತ್ತೆ, ಇನ್ನೂ ಹಬ್ಬಕ್ಕೆ ತರಿಸ್ಬೇಕು. ಉಪ್ಪು ಕಾಲೇಕಿತ್ತು, ಬೆಳ್ಳುಳ್ಳಿ ಇಷ್ಟೆ ಇಷ್ಟು ತರಿಸಿದ್ದೀನಿ. ಅನ್ನ ಆಗೋಷ್ಟರಲ್ಲಿ ಅದೆಲ್ಲ ಎತ್ತಿಟ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡಬೇಕು ಅಷ್ಟೇ. ಓಕೆನೆ, ಹಾಗೇನೆ ಮುಖ ತೊಳೆದು ಪೂಜೆ ಕೂಡ ಮಾಡಿದ್ದೀನಿ. ದೀಪದೇನೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ದೀಪ ಹಚ್ಚಿಲ್ಲ, ಹಂಗೆ ಗಂಧದ ಕಡಿ ಹಚ್ಚಿದೆ. ನೀ ಎಲ್ಲ ತಿನ್ಬೇಡ ಕಣ ಮಗ್ನೆ, ನೋಡಲಿ ಅವೆಲ್ಲ ಬಣ್ಣ ಹಾಕಿರ್ತಾರೆ ತಿನ್ಬೇಡ. ಓಕೆ ಫ್ರೆಂಡ್ಸ್, ಮೂಲಂಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮೂಲಂಗಿನೇ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡು ಇದನ್ನ ಈ ರೀತಿ ಕಲ್ಲಲ್ಲಿ ಲೈಟಾಗಿ ಜಜ್ಜಬೇಕು ಅಷ್ಟೆ, ಒಂಚೂರು ಈ ರೀತಿ ಪೀಸ್ ಪೀಸ್ ಆದಂಗೆ ಚೆನ್ನಾಗಿ ಜಜ್ಜಿಬಿಟ್ರೆ ಆಮೇಲೆ ರಸ ಎಲ್ಲ ಹೊಂಟೋಗುತ್ತೆ. ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡು ಈ ರೀತಿ ಜಜ್ಜಿಕೊಳ್ಳೋದು ಅಂದರೆ ಇದು ಜಜ್ಜಿ ಮೂಲಂಗಿ ಸಾಂಬಾರು ಅಂತ. ಮಾಮೂಲಿ ಮೂಲಂಗಿ ಸಾಂಬಾರು ರೀತಿನೆ ಅಂದರೆ ಈ ರೀತಿ ಜಜ್ಜಿಬಿಟ್ಟು ಮೂಲಂಗಿ ಸಾಂಬಾರು ಮಾಡಿದ್ರೆ ಮೈ ಕೈ ನೋವಿಗೆಲ್ಲ ಒಳ್ಳೆಯದು ಅಂತಾರೆ. ಅಪರೂಪ ಇದು ಮಾಡೋದು ಈ ರೀತಿ ಮಾಮೂಲಿ ಅಂದರೆ ಬರಿ ಮೂಲಂಗಿ ಕಟ್ ಮಾಡಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಈ ರೀತಿ ಜಜ್ಜಿಬಿಟ್ಟು ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ.
ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಒಂದೇ ಥರ ತಿಂತೀನಿ ಬೇಜಾರಾಗಿರುತ್ತೆ, ಇರುತ್ತೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ಬೇಳೆ ಜೊತೆಗೆ ಇದೆಲ್ಲ ಹಾಕಿ ಕೂಗಿಸ್ಬಿಟ್ಟು ಹಾಗೆ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ಒಗ್ಗರಣೆ ಹಾಕಿ ಸಾಂಬಾರು ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಮಾಡಿದ್ರೆ ಸಾಂಬಾರು ಜಜ್ಮಲಂಗಿ ಸಾಂಬಾರು ರೆಡಿ. ಬೇಕು ಅಂದರೆ ಎಲ್ಲ ಮಸಾಲೆಗಳನ್ನು ರುಬ್ಬು ಕೂಡ ಮಾಡ್ಕೋಬೋದು. ನಾನು ಹಾಗೆ ಮಾಡ್ತಾ ಇದ್ದೀನಿ. ಇವಾಗ ಕಾಯಿ ತುರಿಲ್ಲ, ತುರ್ಕೊಂಡು ಸಾಂಬಾರು ಮಾಡೋಕ್ಕಾಗಲ್ಲ ಬೇಜಾರು ನನಗೆ, ಮುದ್ದೆ ಬೇರೆ ಮಾಡಬೇಕು. ಅದಕ್ಕೆ ಸಿಂಪಲಾಗಿ ಬೇಳೆ ಹಾಕ್ಬಿಟ್ಟು ರೀತಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಜಜ್ ಮೂಲಂಗಿ ಸಾಂಬಾರು. ಯಾಕೆ ನಮಗೆಲ್ಲ ಒಳ್ಳೆಯದು, ನೀವು ಬೇಕಾದ್ರೆ ಟ್ರೈ ಮಾಡಿ ಆಯಿತಾ. ಅಡುಗೆ ಮಾಡಿ ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಬಿಡಿಸಿ ಮುದ್ದೆ ತೆರೆದ್ಬಿಟ್ಟು ಊಟ ಮಾಡೋದಷ್ಟೇ. ಬೆಳ್ಳುಳ್ಳಿ ಸಿಪ್ಪೆ ಏನು ತೆಗ್ದಿಲ್ಲ, ಹಂಗೆ ಬಿಡಿಸಿ ಇಟ್ಟಿದ್ದೀನಿ. ಸಿಪ್ಪೆಯಲ್ಲೇ ಬಿಡಿಸಿಟ್ಟಿದ್ದೀನಿ ಅಂದರೆ ಮೇಲ್ಗಡೆ ಸೋಲೆಯಲ್ಲಿ ಬರುತ್ತಲ್ಲ ಅದನ್ನ ಬಿಡಿಸಿಟ್ಟಿದ್ದೀನಿ. ಈ ರೀತಿ ಸಿಪ್ಪೆ ಏನು ತೆಗ್ದಿಲ್ಲ, ಇದೇನು ತೆಗೆದ್ರೆ ಬೆಳ್ಳುಳ್ಳಿ ಏನು ಗಮ್ಮನ್ನಲ್ಲ ಅಂತ ಏನೋ ಅನ್ನತ್ತಂತೆ. ಇದು ಒಂದು ಸಿಪ್ಪೆ ತೆಗೆದ್ರೆ ಸಿಪ್ಪೆ ಗಮ್ ಅಂತೀನಿ ಅಂತೇನೋ ಅನ್ನತ್ತಂತೆ. ಒಟ್ಲೆ ಸಿಪ್ಪೆ ತೆಗೆದ್ಬಿಟ್ರೆ ಅಷ್ಟು ಗಮ ಬರೋಲ್ಲ, ಅದಕ್ಕೆ ಯಾವುದಕ್ಕೂ ಇದು ಇರುತ್ತಲ್ಲ ಸಿಪ್ಪೆ ಏನು ಬಿಡ್ಸೋಕೆ ಹೋಗಲ್ಲ. ಏನು ಹಾಕೋದಿದ್ರು ಹಂಗೆ ಸಿಪ್ಪೆ ಸಹಿತನೇ ಹಾಕೋದು. ಓಹೋಹೋಹೋ, ಏನು ಮನೆ ಕಂಡ ತಕ್ಷಣ ಊಟ ನಂಗದು ನೀನು. ನಮ್ ಕಡೆ ನಮ್ ಕಡೆ ಅದೆಲ್ಲ ಅಡಿಕೊಂಡ್ ಬಿತ್ಕತ್ತು ಮಾತ್ರ. ಓಕೆ ಫ್ರೆಂಡ್, ಅಡುಗೆ ಎಲ್ಲ ಮಾಡಿ ಊಟನೂ ಮಾಡಿ ಇನ್ನೇನು ಮಲ್ಕೋಬೇಕು ಅಷ್ಟೇ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.